ಸ್ನೇಹಿತರೇನು, ತುಮಕೂರಿನ ಮತಗಟ್ಟೆ ಬಳಿ ಪೊಲೀಸ್ ಕಿರಿಕ್ ನಡೆದಿದೆ. ಏನಿದು ಅಂತ ನೋಡೋಣ. ಪೊಲೀಸ್ ಅಧಿಕಾರಿಯಿಂದ ಬೀದಿ ನಾಯಿ ಅಂತ ನಿಂದನೆ ಮಾಡಲಾಗಿದೆಯಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಅದಕ್ಕೆ ಪೂರಕವಾದಂತಹ ಫುಟೇಜ್ ನ ಕೂಡ ಗಮನಿಸ್ತಾ ಇದ್ದೀರಿ. ಇದು ಮದಲೂರಿನ ಮತಗಟ್ಟೆ ಬಳಿ ನಾಗರಾಜ್ ಅನ್ನುವರನ್ನ ಪೊಲೀಸ್ ನಿಂದಿಸಿದ್ದಾರೆ ಅನ್ನೋ ಆರೋಪ ಆ ಪೊಲೀಸ್ ಮೇಲೆ ಇದೆ. ಗ್ರಾಮದ ವ್ಯಕ್ತಿಯೊಬ್ಬರಿಗೆ ಬೀದಿ ನಾಯಿಯಂತೆ ನಿಂತಿದ್ದೀಯಾ ಅಂತ ನಿಂದನೆ ಮಾಡಿದ್ದಾರಂತೆ. ಹೀಗಾಗಿ ಸಹಜವಾಗಿ ಬೇಸರವಾಗುತ್ತೆ. ಆದರೆ ಯಾವ ಕಾರಣಕ್ಕಾಗಿ ಹಾಗೆ ಹೇಳಿದ್ರು, ಆ ಪದ ಪ್ರಯೋಗ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಪತ್ನಿಗಾಗಿ ಕಾಯ್ತಾ ಇದ್ದ ವೇಳೆ ಇನ್ಸ್ಪೆಕ್ಟರ್ ಹನುಮಂತರಾಯಪ್ಪ ಅವರಿಂದ ಈ ರೀತಿಯಾದಂಥ ಆವಾಜ್ ಹಾಕಲಾಗಿದೆಯಂತೆ. ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಟಿವಿ ಫೈವ್ ಪರದೆ ಮೇಲೆ ಆ ಸಂಭಾಷಣೆಯ ಒಂದು ವೈಖರಿಯನ್ನು ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ನ ನೀವು ಗಮನಿಸಬಹುದಾಗಿದೆ. ರೋಡಲ್ಲಿ ಬೀದಿ ನಾಯಿಗಳ ತರ ಯಾಕೆ ನಿಂತ್ಕೊಂತೀರಾ? ರೋಡಲ್ಲಿ ಬೀದಿ ನಾಯಿಗಳ ತರ ಯಾಕೆ ನಿಂತ್ಕೊಂತೀರಾ? ರೋಡಲ್ಲಿ ಬೀದಿ ನಾಯಿಗಳ ತರ ಯಾಕೆ ನಿಂತ್ಕೊಂತೀರಾ? ಹೋಗು ಮನೆ ಇದ್ರೆ ಒಳಗಡೆ ಸೇರ್ಕೊ. ರೋಡಲ್ಲಿ ಬೀದಿ ನಾಯಿಗಳ ತರ ಯಾಕೆ ನಿಂತ್ಕೊಂತೀರಾ? 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 ಓಕೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಅವರ ಜವಾಬ್ದಾರಿ ಗೊತ್ತಿರುತ್ತೆ ಒಂದು ಹಂತಕ್ಕಾದರೂ. ಇಂಥ ಸಂದರ್ಭದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆದಂಥವರು ಈ ರೀತಿ ಬಯ್ಯೋದು ಖಂಡಿತವಾಗ್ಲೂ ಸರಿಯಲ್ಲ. ಅಫ್ಕೋರ್ಸ್ ಅಲ್ಲಿ ಏನಾದರೂ ಹೇಳಲಿಕ್ಕಿದ್ರೆ, ತಪ್ಪಾಗಿದ್ದರೆ ಅದನ್ನು ಹೇಳೋ ರೀತಿ ನೀತಿ ಅಂತ ಇರುತ್ತೆ. ಆದರೆ ಸುಖ ಸುಮ್ಮನೆ ಹಿಂಗೆ ಮಾಡೋದು ಸಹಜವಾಗಿ ಅಲ್ಲಿ ಜನರಿಗೂ ಕೂಡ ಅಥವಾ ಆ ವ್ಯಕ್ತಿಗೂ ಕೂಡ ಬೇಸರವಾಗದೇ ಇರೋದಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಸ್ವಾಭಿಮಾನ ಇರುತ್ತೆ. ಹೀಗಾಗಿ ಇಂತಹ ಘಟನೆಗಳಾದಾಗ ಒಂದಿಷ್ಟು ಕಾರ್ಯನಿರತ ಆರಕ್ಷಕರ ಮೇಲೂ ಕೂಡ ಒಂದಿಷ್ಟು ಅನುಮಾನ ಪಡುವಂತಾಗುತ್ತೆ. ಒಂದಿಷ್ಟು ಬ್ಲೇಮ್ಸ್ಗಳನ್ನ ಕೂಡ ಮಾಡೋದನ್ನು ನಾವು ನೋಡ್ತಾ ಇರ್ತೇವೆ. ಇದು ತುಮಕೂರಿನ ಮತಗಟ್ಟೆ ಬಳಿ ಪೊಲೀಸ್ ಕಿರಿಕ್ ಆಗಿರೋದು. ಪೊಲೀಸ್ ಅಧಿಕಾರಿಯಿಂದ ನೋಡಿ ಕೇಳಿಸ್ಕೊಂಡ್ರಿ, ನೀವು ಬರೀ ದೃಶ್ಯಗಳಲ್ಲಿ ನೋಡೋದಷ್ಟೇ ಅಲ್ಲ, ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಪೊಲೀಸ್ ಅಧಿಕಾರಿಯಿಂದ ಯಾಕೆ ಬೀದಿ ನಾಯಿ ಥರ ನಿಂತ್ಕೊಂಡಿದ್ದೀರಾ ರೋಡಲ್ಲಿ ಅನ್ನುವ ಮಾತುಗಳು ವ್ಯಕ್ತವಾಗ್ತಾ ಇದ್ವು. ಇದು ಮದಲೂರಿನ ಮತಗಟ್ಟೆ ಬಳಿ ನಾಗರಾಜ್ ಅನ್ನುವರನ್ನು ಪೊಲೀಸರು ನಿಲ್ಲಿಸಿದ್ದಾರೆ. ಗ್ರಾಮದ ವ್ಯಕ್ತಿಯೊಬ್ಬರಿಗೆ ಬೀದಿ ನಾಯಿಯಂತೆ ನಿಂತಿದ್ದೀಯಾ ಅಂತ ನಿಂದನೆ ಮಾಡಿದ್ದಾರೆ. ರೋಡಲ್ಲಿ ಬೀದಿ ನಾಯಿಗಳ ತರ ಯಾಕೆ ನಿಂತ್ಕೊಂತೀರಾ?